ಕಮ್ ಬ್ಯಾಕ್ ಟು ಮೈಗ ಚಂದ್ರಪ್ಪ ವ್ಲಾಗ್ ಇವತ್ತು ಮಂಡೇ ಈವ್ನಿಂಗು ಸೊ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮಂಡೇ ಅಂದರೆ ಮಂಡೇ ಮಾರ್ನಿಂಗ್ ಏನೂ ನಾನು ವ್ಲಾಗ್ನ ಮಾಡಲಿಲ್ಲ ಸೊ ಇವಾಗ ಈವ್ನಿಂಗ್ ಜಸ್ಟ್ ಒಂದು ಬಂದು ಒಂದು ಫೈವ್ ಮಿನಿಟ್ಸ್ ಆಗಿಲ್ಲ ಒಂದು ಒಂದು ಮಿನಿಟ್ ಆಗಿರ್ಬೋದು ಅಷ್ಟೇ ಅಂತಲೇ ಹೇಳ್ಬೋದು ಮನೆಗೆ ಇವಾಗ ಫೈ ತ್ರೀ ಆಗಿದೆ ಸೊ ಈಗ ತಾನೇ ಡ್ಯೂಟಿಯಿಂದ ಮನೆಗೆ ಬಂದಿದ್ದೀವಿನೂ ಫ್ರೆಶ್ ಸಹ ಆಗಿಲ್ಲ ತುಂಬಾ ಕೆಲಸ ಇದೆ ಮನೇಲಿ ಇವತ್ತು ಇಲ್ಲಿ ಸದ್ಯಕ್ಕೆ ಪಿಂಪಲ್ ಆಗ್ತಾ ಇದೆ ಹೆವಿ ಪೇಯ್ನ್ ಇದೆ ಅಂತಲೇ ಬಾ ತುಂಬಾ ಪೇಯ್ನ್ ಇದೆ ಇಲ್ಲಂತೂ ಮುಟ್ಟೋಕ್ಕೆ ಆಗ್ತಿಲ್ಲ ಮತ್ತು ಇಲ್ಲೊಂದು ಪಿಂಪಲ್ ಇದೆ ಮತ್ತು ಇಲ್ಲೊಂದು ಸೇಮ್ ಮಡಮೆ ಅಂತಾರಲ್ವ ತುಂಬಾ ಪೇಯ್ನ್ ಇದೆ ಮತ್ತು ಇಲ್ಲೊಂದು ನನಗಿಷ್ಟು ಪಿಂಪಲ್ ಯಾವತ್ತು ಬಂದೇ ಇಲ್ಲ ಅಂತಲೇ ಹೇಳ್ಕೊಬೋದು ನಂಗೆ ನೆನಪಿರೋ ಮಟ್ಟಕ್ಕೆ ಬಟ್ ಇವ ಈ ಸಲ ಗೊತ್ತಿಲ್ಲ ತ್ರೀ ಪಿಂಪಲ್ಸ್ ಮುಂದಕ್ಕಿಂತ ಬಂದಿದೆ ಬಟ್ ಇದೊಂದು ತುಂಬಾ ಪೇಯ್ನ್ ಇದೆ ಇಲ್ಲಂತೂ ಮುಟ್ಟೋಕ್ಕೆ ಆಗೋಲ್ಲ ಅಷ್ಟು ಪೇಯ್ನ್ ಇದೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಕೆಲಸ ಏನಂದರೆ ಬಟ್ಟೆ ಫೋಲ್ಡ್ ಮಾಡಬೇಕು ಅಡುಗೆ ಮಾಡಬೇಕು ಮತ್ತು ಇಡ್ಲಿಗೆ ಸಹ ನೆನೆಸಿದ್ದೀನಿ ನೆನೆ ಮಾರ್ನಿಂಗು ಇಡ್ಲಿಗೆ ಲಾಸ್ಟ್ ವೀಕ್ ನಾನು ಇಡ್ಲಿ ದೋಸೆ ಸಮ ಏನೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಸೊ ಇಡ್ಲಿಗೆ ಸಹ ನೆನೆಸಿದ್ದೀನಿ ಪಾತ್ರೆ ಅಷ್ಟೊಂದಿಲ್ಲ ಒಂದು ತಟ್ಟೆಯೇ ಒಂದು ಪ್ಲೇಟು ಒಂದು ತಟ್ಟೆಯೂ ಇದೆ ಅಷ್ಟೇ ಸೊ ಕಿಚನಲ್ಲಿ ಅಷ್ಟು ಕೆಲಸ ಏನಿಲ್ಲ ಏನಾದರೂ ಅಡುಗೆ ಮಾಡಿಬಿಟ್ಟು ಇಡ್ಲಿಗೆ ಇಟ್ರುಬೇಕು ಅಷ್ಟೇ ಸೊ ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಮತ್ತೆ ಇನ್ನು ಬಟ್ಟೆ ಫೋಲ್ಡ್ ಮಾಡಬೇಕು ಕಸ ಓಡಿಸ್ಬೇಕು ಅಷ್ಟೊಂದು ಕೆಲಸ ಅಂತಂದ್ರೆ ಏನಿಲ್ಲ ನಮ್ಮ ಮನೆಗೆ ಹೋಗಿರುತ್ತೋ ಅಂದರೆ ಇವತ್ತು ನೈಟ್ ಮನೆ ಒರೆಸ್ಬೇಕು ಮನೆ ಒರೆಸ್ಬೇಕು ಸೊ ಅದು ಸಹ ಇದೆ ನಾ ಪೂಜೆ ಮಾಡಬೇಕು ಕಲಶ ಏನು ಒಣಗಿಲ್ಲ ಸೊ ಕಲ್ ಚೇಂಜ್ ಮಾಡೋಷ್ಟು ಇಲ್ಲ ಸೊ ಪೂಜೆ ಸಹ ಮಾಡಬೇಕು ನಾಳೆ ಪೂಜೆ ಮಾಡಿಬಿಟ್ರೆ ನನಗೆ ನಾಳಿದ್ದು ಕೆಲಸ ಕಮ್ಮಿ ಇರುತ್ತೆ ಸೊ ವೆಡ್ನರ್ಸ್ ಡೇ ಸಹ ಹೋಗ್ಬೇಕು ಏನು ಏಕೆ ಅಂತ ಮುಂದೆ ಬ್ಲಾಗಲ್ಲಿ ಸಹ ಹೇಳ್ತೀನಿ ಸೊ ವಿಡಿಯೋನ ಹೆಣ್ ತನಕ ನೋಡಿ ಮತ್ತು ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಲೈಕನ್ ಸಹ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ವಿಡಿಯೋನ ತನಕ ನೋಡಿ ಇಷ್ಟಾದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ನೇನಿದ್ರು ಕೆಲಸ ಸ್ಟಾರ್ಟ್ ಮಾಡೋದು ಅಷ್ಟೇ ಬ್ಯಾಲೆನ್ಸು ಫ್ರೆಂಡ್ಸ್ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ನಾನು ಇಲ್ಲಿ ಮ್ಯಾಗಿ ಮಾಡ್ಕೊತಿದ್ದೀನಿ ಸೊ ಸಂಡೇ ಮಾರ್ನಿಂಗ್ ಸಹ ಮಾಡಿಕೊಂಡೆ ಬಟ್ ತಿನ್ನಂಗೆ ಆಗ್ಲಿರ್ಲಿಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗ ನನ್ನ ಬಾಯಲ್ಲಿ ಮ್ಯಾಗಿ ಮಾಡ್ಕೊತಿದ್ದೀನಿ ಸೊ ನನಗೆ ಮ್ಯಾಗಿ ಅಂದರೆ ತುಂಬಾ ಅಂದರೆ ಮ್ಯಾಗಿ ಹಿಪ್ಪಿ ನೂಡಲ್ಸ್ ಅಂದರೆ ತುಂಬಾ ಇಷ್ಟ ಸೊ ಸ್ನ್ಯಾಕ್ಸ್ ಆಗಿ ಮಾಡ್ತಾಯಿದ್ದೀನಿ ಇಲ್ಲಿ ಮ್ಯಾಗಿನ ವೆಲ್ಕಮ್ ಬ್ಯಾಕ್ ಟು ಮೆಗ ಚಂದ್ರಪ್ಪ ಬ್ಲಾಗ್ ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಆಗಿದೆ ಸೊ ಬ್ಲಾಗ್ ಸಹ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ನಿನ್ನೆ ಸೊ ಏನು ಕೆಲಸ ಸಹ ಆಗಿಲ್ಲ ನೆನ್ನೆ ಸೊ ಇಲ್ಲಿ ನೋಡ್ತಿದ್ದರೆ ಪಾತ್ರೆಗಳೆಲ್ಲ ಹಾಗೆ ಇದ್ದಾವೆ ಸೊ ದೋಸೆ ಸಹ ನೆನೆಸಿದೆ ಸೊ ಚೆನ್ನಾಗೇ ಉಬ್ಬಿದೆ ಸೊ ದೋಸೆ ಎಲ್ಲ ಇಡ್ಲಿಗೆ ನೆನೆಸಿದ್ದಿದ್ದು ಸೊ ಇಡ್ಲಿಗೆ ಇಡ್ಲಿ ಮಾಡಬೇಕು ಇನ್ನೂ ಈಗ ಟೈಮ್ ಬಂದು ಸಿಕ್ಸ್ ಏಯ್ಟೀನ್ ಆಗ್ತಿದೆ ಬರ ಈ ನೈಟೆಲ್ಲ ಪಿಂಪಲ್ ಪೇಯ್ನ್ ಅಂದರೆ ಪೇನ್ ಹೆವಿ ಪೇಯ್ನು ತುಂಬಾ ಓದ್ಬಿಟ್ಟಿದೆ ತುಂಬಾ ಪೇಯ್ನ್ ಆಗ್ತಿತ್ತು ಏನು ಕೆಲಸ ಆಗಿಲ್ಲ ಏಕೆ ಏನು ಅಂತ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ ಸೊ ಇವಾಗಿದ್ದರೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಡೋಣ ಸೊ ಚಟ್ನಿ ಮಾಡಬೇಕು ಸಾಂಬಾರು ಮಾಡಬೇಕು ಇಲ್ಲಿ ಸಹ ಮಾಡಬೇಕು ಸೊ ಚಟ್ನಿ ನಮ್ಮ ಹಸ್ಬೆಂಡ್ ಮಾಡ್ಕೊತಾರೆ ನಾನು ಏನು ಚಟ್ನಿ ಮಾಡೋಕ್ಕೆ ಹೋಗೋದಿಲ್ಲ ಸೊ ಇವಾಗಿದ್ದರೆ ಬೇಳೆ ಸಾಂಬಾರು ಮತ್ತು ಇಡ್ಲಿ ಮಾಡಬೇಕು ಸೊ ಫಟಾಫಟ್ ಅಂತ ಕೆಲಸ ಮುಗಿಸ್ಬೇಕು ಸೆವೆನ್ ತರ್ಟಿ ಮನೆ ಸಹ ಬಿಡಬೇಕು ಸೊ ಹಾಗಿದ್ದರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬಂದು ಈ ಒಂದು ಚಾನಲಲ್ಲಿ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಲೆಕ್ಕಂತಾರೆ ವೆಲ್ ಲೆಕ್ಕನ್ ಸಹ ಆ್ಯಕ್ಟಿವೇಟ್ ಮಾಡಿಕೊಡಿ ಅದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಹೆಣ್ಣು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ನೋಡಿ ಇಡ್ಲಿಕ್ಕೆ ಸಹ ಇಡ್ತಾ ಇದು ಇಟ್ಟಿದ್ದಾಗಿದೆ ಸೊ ಕ್ಯಾಪ್ ಕ್ಯಾಪಾಕೋದಷ್ಟೇ ಬಾಕಿ ಸೊ ಸಾಂಬಾರು ಸಹ ಆಗ್ತಿದೆ ಸೊ ಇಡ್ಲಿ ಬ್ಯಾಟರ್ ನೋಡಿ ತುಂಬಾ ಹಬ್ಬಿದೆ ಸೊ ಇನ್ನೇನಿದ್ರು ಕ್ವಿಕ್ಕಾಗಿ ಪಾತ್ರೆ ತೊಳೆದು ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಆಗಿದೆ ಸೊ ಪಾತ್ರೆ ಸಹ ತೊಳಿಬೇಕು ಪಾತ್ರೆ ತೊಳೆದು ಸಾಂಬಾರು ಇನ್ನು ಚಟ್ನಿ ನಮಸ್ ಹೇಗೆ ಇದು ಆರ್ಡ್ ಮಾಡ್ಕೊತಾರೆ ಇನ್ನೇ ಇದು ಪಾತ್ರೆ ತೊಳೆದಾದ್ಮೇಲೆ ರೆಡಿ ಆಗೋಷ್ಟು ಡ್ಯೂಟಿಗೆ ಬಾಕಿ ಸಿಕ್ಕಿನಿ ಇಲ್ಲ ಅಂತಂದರೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ಟ್ಯೂಸ್ಡೇ ಈವ್ನಿಂಗು ಸೊ ಕಿಚನ್ ನೋಡ್ತಿದ್ದೀರಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತಂದ್ರೆ ಅಷ್ಟು ಮೆಸ್ಸಿಯಾಗಿದೆ ಆಗಿದೆ ಸೊ ಅಂದರೆ ಈವ್ನಿಂಗ್ ಬಂದು ದೋಸೆ ಹಾಕಿ ಜೊ ಜೊತೆಗೆ ಪಲ್ಯ ಸಹ ಮಾಡ್ಕೊಂಡಿದ್ದೆ ಸೊ ಪಲ್ಯ ಮಾಡಿದಾದಮೇಲೆ ಇಷ್ಟು ಪಾತ್ರೆ ಅಂದರೆ ಎಷ್ಟು ಮೆಸ್ಸಿಯಾಗಿದೆ ಅಂದರೆ ಕಿಚನು ಅಷ್ಟು ಮೆಸ್ಸಿಯಾಗಿದೆ ಸೊ ಮನೆ ಫು ಪೂರ್ತಿ ಫುಲ್ಲು ಗಲೀಜಾಗಿದೆ ಅಂದರೆ ಸ್ವಲ್ಪ ಮೆಸ್ಸಿಯಾಗಿದೆ ಕ್ಲೀನ್ ಮಾಡಬೇಕು ಸೊ ನೋಡ್ತಿದ್ರೆ ಹಾಲು ಸ್ವಲ್ಪ ಗಲೀಜಾಗಿದೆ ಬೆಡ್ಡು ಸಹ ಎಲ್ಲ ಕ್ಲೀನಾಗಿರ್ತೀವಿ ಕ್ಲೀನ್ ಸಹ ಮಾಡಬೇಕು ಮತ್ತು ರೂಮ್ ಒಂದು ಕೇಳೋದೆ ಬೇಡ ನೋಡಿ ಬಟ್ಟೆ ಹೇಗಿದೆ ಅಂದರೆ ಮಚ್ಚೋದು ಹಾಗೆ ಇದೆ ಸಂಡೇ ವಾಶ್ ಮಾಡಿದ್ದು ಅಂದರೆ ಸಾಟರ್ಡೇ ನೈಟ್ ವಾಶ್ ಮಾಡಿದ್ದು ಸಹ ಹಾಗೇ ಇದೆ ಸೊ ಫಸ್ಟಿಗೆ ಬಂದು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ ಸೊ ಫಸ್ಟಿಗೆ ಬಂದು ನಾನು ಬ್ಯಾಗಲ್ಲಿರೋ ಬಾಕ್ಸಸ್ ಎಲ್ಲ ತೆಗಿತಾ ಇದ್ದೀನಿ ಯಾಕೆಂದರೆ ನಾವು ಮಾರ್ನಿಂಗ್ ಸಹ ಹಾಸ್ಪಿಟಲ ಟಿಫನ್ ಮಾಡೋದ್ರಿಂದ ತುಂಬಾ ಬಾಕ್ಸಸ್ ಇರುತ್ತೆ ಮಾರ್ನಿಂಗಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಸಹ ಬಾಕ್ಸ್ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಾಕ್ಸ್ ತೊಗೊಂಡೋಗ್ತೀವಿ ಅದರಲ್ಲೂ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮೂರು ತೊಗೊಂಡೋಗ್ಬೇಕಂದ್ರೆ ಡಬಲ್ ಡಬಲ್ ಬಾಕ್ಸಸ್ ಆಗುತ್ತೆ ಸೊ ಅದನ್ನು ಫಸ್ಟಿಗೆ ಎಲ್ಲ ವಾಶ್ಗೆ ಆಗ್ಬಿಟ್ರೆ ಒಂದು ಸ್ವಲ್ಪ ಕೆಲಸ ಫ್ರೀ ಅಂತಲೇ ಹೇಳ್ಬೋದು ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಎಲ್ಲ ಕೆಲಸ ಬೇಗನೆ ಆಗುತ್ತೆ ಸೊ ನಾವು ತೊಗೊಂಡೋಗೋದು ಹಾಟ್ ಬಾಕ್ಸ್ ಇರೋದ್ರಿಂದ ನಮಗೆ ಮಧ್ಯಾಹ್ನ ಊಟ ಬಿಸಿಯಾಗೇ ಇರುತ್ತೆ ಏನೂ ಆರೋದಿಲ್ಲ ಯಾಕೆಂದರೆ ನಾವು ಫ್ರಿ ಮಧ್ಯಾಹ್ನ ಊಟ ಬಿಸಿ ಇದ್ರೇ ನಮಗೆ ತುಂಬ ಇಷ್ಟ ಆಗೋದು ಸೊ ಅದಕ್ಕೆ ಹಾಟ್ ಬಾಕ್ಸ್ ಯೂಸ್ ಮಾಡ್ತೀವಿ ಸೊ ಮಾರ್ನಿಂಗ್ ಆಗಿರ್ಬೋದು ಅಥವಾ ಲಂಚಿಗೆ ಅಂದರೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಸೊ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಾಕ್ಸ್ ಎಲ್ಲ ಸಿಂಗ್ಗೆ ಆಗ್ಬಿಟ್ಟು ತುಂಬಾ ಪಾತ್ರೆ ಇದೆ ಅಂತಲೇ ಹೇಳ್ಬೋದು ತೊಳೆಯೋದು ನನಗೆ ಹೆಲ್ತ್ ಏನು ಇಶ್ಯೂ ಆಗಿತ್ತು ಅಂದರೆ ಸೊ ಮಂಡೇ ಈವ್ನಿಂಗ್ ಮಂಡೇ ಆಫ್ಟರ್ನೂನಿಂದ ಚೆಸ್ಟ್ ಪೈನ್ ಬರ್ತಿತ್ತು ತುಂಬಾ ಚೆಸ್ಟ್ ಪೈನ್ ಅಂದರೆ ನೀರು ಕುಡಿದ್ರೆ ಮತ್ತು ಜೋರಾಗಿ ಉಸಿರು ತೊಗೊಂಡ್ರೆ ಊಟ ಮಾಡಿದ್ರೆ ಮಾತ್ರ ತುಂಬಾ ಪೇಯ್ನ್ ಆಗ್ತಿತ್ತು ಸೊ ನನಗಿದು ಚೆಸ್ಟ್ ಪೇಯ್ನು ಆಗಾಗ ಬರೋದು ಕಾಮನ್ನು ಬಟ್ ಇ ಸಿ ಜಿ ಏನೇ ಮಾಡಿದ್ರು ಹೇಳೋದು ಒಂದೇ ಡಾಕ್ಟರು ಟೀ ಕಾಫಿ ಬಿಟ್ಬಿಡಿ ಸುರೋಗುತ್ತೆ ಅಂತ ಬಟ್ ನೀವು ನೋ ನೋಡಿರ್ತೀರ ನಾನು ಟೀ ಕಾಫಿ ರೇರ್ ಅಂದರೆ ರೇರ್ ಕುಡಿಯೋದು ಅಮ್ಮ ಮನೆಗೆ ಹೋದರೆ ಮಾತ್ರ ಕಂಪಲ್ಸಲ್ಲಿ ಈವ್ನಿಂಗ್ ಟೈಮ್ ಕುಡಿತೀನಿ ಮಾರ್ನಿಂಗ್ ಕುಡಿಯೋದಿಲ್ಲ ಸೊ ಸಂಡೇ ಆದರೆ ಅಮ್ಮ ಮನೇಲಿ ಮಾರ್ನಿಂಗ್ ಕುಡಿತೀನಿ ಅಷ್ಟೇ ಮತ್ತು ಈವ್ನಿಂಗೇ ಕುಡಿಯೋದು ಈಗ ಹೋಗೋದು ಅಪ್ರೂಪ್ ಆಗೋಗಿದೆ ನಾವು ಅಮ್ಮ ಮನೆಗೆ ಸೊ ಇವಾಗ ಅದಕ್ಕೆ ಅಂತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ವ್ಲಾಗ್ನ ಮಾಡಲಿಕ್ಕಾಗಿಲ್ಲ ಮಾ ಮಂಡೇ ಈವ್ನಿಂಗು ಸೊ ಟ್ಯೂಸ್ಡೇ ಮಾರ್ನಿಂಗ್ ಇದ್ದಿದೆ ಲೇಟು ಮತ್ತು ತುಂಬಾ ಕೆಲಸ ಇತ್ತು ಸೊ ಕೆಲಸ ಮಾಡಬೇಕಾದ್ರೆ ವ್ಲಾಗ್ ಮಾಡ್ಕೊತ ಟೈಮ್ ಹೋಗುತ್ತೆ ಅಂತ ಹೇಳಿಬಿಟ್ಟು ವ್ಲಾಗ್ನ ಆವಾಗ ಸಹ ಮಾಡಿಲ್ಲ ಸೊ ಇಲ್ಲಿ ನೆಕ್ಸ್ಟ್ ಬಂದು ಕ್ಲೀನ್ ಎಲ್ಲ ಇರ್ಬೇಕಾದ್ರೆ ಹಾಗೆ ಸುಮ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದು ಆ್ಯಕ್ಚುಲಿ ನಾನು ಮಂಡೇ ಮಾರ್ನಿಂಗ್ ಅಂದರೆ ಮಂಡೇ ಮಾರ್ನಿಂಗ್ ಅಲ್ಲ ಮಂಡೇ ಈವ್ನಿಂಗ್ ಅಂದರೆ ನೈಟು ಊಟ ಎಲ್ಲ ಆದ್ಮೇಲೆ ಮಾಡಬೇಕಿತ್ತು ಬಟ್ ನಾನು ಏನು ಮಾಡಲಿಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತ ಇಂತಿರುಗ ನೈಟ್ ಕ್ಲೀನ್ ಮಾಡಬೇಕು ಆದರೂ ಪರವಾಗಿಲ್ಲ ಬಟ್ ಕ್ಲೀನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗೆಲ್ಲ ತುಂಬಾ ಇದೆ ಪಾತ್ರೆ ಸಹ ತೊಳಿಬೇಕು ಬಟ್ಟೆ ಮರಚಬೇಕು ನೆಕ್ಸ್ಟ್ ವೆಡ್ನರ್ಸ್ ನನ್ನ ಬರ್ತಡೇ ಇರೋದ್ರಿಂದ ಸೊ ಮನೆ ಎಲ್ಲ ಒರೆಸ್ಬೇಕು ಸೊ ಮಾರ್ನಿಂಗ್ ಎದ್ದಿನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಮನೆಯೆಲ್ಲ ಒರೆಸಿ ರಂಗೋಲಿ ಆಗಿಲ್ಲ ಹಾಕಿ ಅಷ್ಟು ಕುಮನ ಇಟ್ಬಿಡ್ತೀನಿ ಬಾಕ್ಲಿಗೆ ಸೊ ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನೋಡ್ತಿದ್ದೀರಲ್ಲ ಏನಂದರೆ ನಮ್ಮ ಬೆಡ್ನಷ್ಟು ಗಲ್ಲಿ ಆಗಲ್ಲ ಬಟ್ ಎಲ್ಲ ಸ್ವಲ್ಪ ಮೆಸ್ಸಿ ಮಲ್ಕೊಂಡು ಮಲ್ಕೊಂಡಿದ್ದಿರ್ತೀವಲ್ವ ಸೊ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಹಾಕ್ತೀನಿ ಅಷ್ಟೇ ಬಟ್ ಜಸ್ಟ್ ಆ ಥರ ಏನಿರೋದಿಲ್ಲ ಇದ್ರೆ ಕಾಟನ್ ಇರುತ್ತೆ ಅಷ್ಟೇ ಬೆಡ್ ಮೇಲೆ ಕಾಟನ್ ಅಂತಂದರೆ ಕಿವಿಗೆ ಫ್ಯಾನ್ ಹಾಕ್ ಹಾಕ್ಕೊಂತೀವಲ್ಲ ನನಗೆ ಫ್ಯಾನ್ ಗಾಳಿ ಫ್ಯಾನ್ ಗಾಳಿ ತೊಗೋ ಅಂದರೆ ಫ್ಯಾನ್ ಗಾಳಿ ಹಾಗೆ ಮಲಗಿದ್ರೆ ತುಂಬ ತಲೆ ಭಾರ ಬರುತ್ತೆ ಮತ್ತು ತಲೆನೋವು ಬರುತ್ತೆ ಅಂತ ಹೇಳಿಬಿಟ್ಟು ಕಿವಿ ಅಂದರೆ ಕಿವಿ ಒಳಗಡೆ ನನಗೆ ಗಾಳಿ ಹೋದರೆ ತಲೆನೋವು ಜಾಸ್ತಿ ಬರುತ್ತೆ ಅದಕ್ಕೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಶೆ ಕಿವಿಯಲ್ಲಿ ಅತ್ತಿ ಇಟ್ಟಿರ್ತೀನಿ ಅಂದರೆ ಟೋಪಿ ಹಾಕಿರ್ತೀನಿ ಯಾವಾಗ್ಲೂ ಹಾಗೆ ಅಂತಲೂ ಹೋಗೋದಿಲ್ಲ ಸೊ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ರೂಮ್ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ರಿ ಅಂದರೆ ಕಸ ಗುಡಿಸಿ ಆಮೇಲೆ ಊಟ ಆದಮೇಲೆ ಮನೆ ಹೊರಿಸ್ಕೊಳ್ಳೋದು ಅವೆಲ್ಲ ಮಾಡ್ಕೊತೀನಿ ಸೊ ಅವಾಗ ನನಗೆ ಹೆಲ್ಪ್ ಆಗುತ್ತೆ ಸೊ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ ಬಟ್ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಅವ್ರಿಗೆ ಇಷ್ಟ ಆಗೋದಿಲ್ಲ ವಿಡಿಯೋದಲ್ಲಿ ಶೇರ್ ಮಾಡಿದ್ರೆ ಸೊ ಈಗ ನೋಡ್ತಿದ್ದೀರಲ್ಲ ಬಟ್ಟೆ ಎಷ್ಟಿದೆ ಅಂತ ಕವರೇ ಮೂಹುರು ಕವರ್ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಹೊಸ ಬಟ್ಟೆಯನ್ನು ಸಂಡೇ ಹಾಕ್ಕೊಂಡು ಅಂತ ತೆಗ್ದೆ ಬಟ್ ಹಾಕೊಂಡು ಹೋಗ್ಲಿಕ್ಕೂ ಆಗಲಿಲ್ಲ ಸೊ ಹಾಗೆ ಇಟ್ಟರೆ ಟಬ್ಬಲ್ಲಿ ಇಟ್ಟರೆ ಹಂಗೆ ಇಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ತೆಗಿತ ಅಂದರೆ ಎಲ್ಲ ಎತ್ತಿ ಮೇಲೆ ಹಾಕಿದ್ದೀನಿ ಸೊ ಅವಾಗಾದ್ರೂ ಇದು ಅಂದರೆ ಮರ್ಚ್ತೀನಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ವಾಶ್ ಮಾಡೋ ಬಟ್ಟೆ ಜೊತೆ ಅಂದರೆ ಸ್ವೆಟರ್ಸು ಟುವಲ್ಸು ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಸೊ ಅದನ್ನೆಲ್ಲ ಏತಿ ಹಾಕಿ ತಿರ್ಗಿ ಅದರಲ್ಲಿ ನೋಡಿ ಟುವಲ್ ಅಲ್ಲೇ ಅಲ್ಲಿ ತಗ್ಲಾಕಿರ್ತೀವಿಲ್ಲ ಹ್ಯಾಂಗರ್ ಕೆಳಗಡೆ ಬಿದ್ದರೆ ಅದರಲ್ಲೇ ಹಾಕಿಟ್ಬಿಡ್ತೀನಿ ಸೊ ಅವಾಗ ನೆಕ್ಸ್ಟು ಅಂದರೆ ಏನು ಹೇಳ್ತಾರೆ ಹಾಕಿದಾಗ ಅಂದರೆ ಜೊತೆ ಅಂದರೆ ಬಟ್ಟೆ ವಾಶ್ ಮಾಡಬೇಕಲ್ಲ ಅದು ಮಿಕ್ಸ್ ಆಗೋಗುತ್ತೆ ಸೊ ಇದು ಬ್ಯಾಂಗಲ್ ತೋರಿಸಿದ್ದು ಬಂದು ನಾನು ಹೊಸ ಬ್ಯಾಂಗಲ್ ಅಂತ ಏನಿಲ್ಲ ಅಂದರೆ ತೊಗೊಂಡು ತುಂಬ ೇ ದಿಸ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಒಂದೇ ಟೈಮೇ ಯೂಸ್ ಮಾಡಿದಷ್ಟೇ ಬ್ಯಾಂಗಲ್ ಯೂಸೇ ಮಾಡಿರಲಿಲ್ಲ ಬಟ್ಟೆ ಬರ್ತಡೇಗೇಗೋಸ್ಕರ ಸೊ ಬ್ಯಾಂಗಲ್ ಬೇಕಿತ್ತು ಸುಮ್ಮನೆ ಹೊಸದು ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅದೇ ಮ್ಯಾಚ್ ಆಗುತ್ತೆ ಅಂದರೆ ಸಹ ಅದನ್ನೇ ಎತ್ಕೊಂಡು ಬಂದಿದ್ದೆ ನಮ್ಮಮ್ಮ ಮನೆಯಿಂದ ಸೊ ಇವಾಗ ಅದನ್ನೇ ಸಹ ಹಾಕ್ಕೊತೀನಿ ಸೊ ಅದು ನೆಕ್ಸ್ಟ್ ಬರುತ್ತೆ ನನ್ನ ಬರ್ತಡೆ ವ್ಲಾಗು ಸೊ ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದು ತರ್ಸ್ಡೇ ಈವ್ನಿಂಗು ಸೊ ಒಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಈಗ ಟೈಮು ಸೊ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸ್ವಲ್ಪ ಟ್ಯೂಸ್ಡೇ ಸ್ವಲ್ಪ ಹುಷಸ್ ಅಂದರೆ ಮಂಡೇ ಆಫ್ಟರ್ನೂನಿಂದ ಟ್ಯೂಸ್ಡೇ ಗಂಟೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತು ವೆಡ್ನಸ್ಡೇ ನಮ್ಮ ಬರ್ತಡೇ ಇತ್ತು ಡ್ಯೂಟಿ ಮುಗಿಸಿ ಅಂದರೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಮಾಡಿಕೊಂಡು ಮತ್ತು ಡ್ಯೂಟಿ ಹೋಗಿ ಡ್ಯೂಟಿಗೆ ಹೋಗಿ ಮತ್ತು ಊರಿಗೋಗಿ ಸೊ ಮತ್ತು ಇವತ್ತು ಡ್ಯೂಟಿಯಿಂದ ಅಂದರೆ ಊರಿಂದ ಡೈರೆಕ್ಟ್ ಡ್ಯೂಟಿಗೆ ಹೋಗಿ ಈಗ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇವಾಗ ಕಿಚನ್ ಅಂದರೆ ರೂಮೆಲ್ಲ ಕ್ಲೀನಾಗಿ ಕಸ ಊಡ್ಸ್ಕೊತಾ ಇದ್ದೀನಿ ಸೊ ಅಂತ ಏನಿಲ್ಲ ಬಟ್ ಸ್ವಲ್ಪ ಡೆಸ್ಟ್ ಇದೆ ಬಟ್ ನಮ್ಮ ಕಿಟಕಿ ಇದೆಯಲ್ವಾ ಅಲ್ಲಿ ಸ್ವಲ್ಪ ಮಣ್ಣು ರೋಡಿ ಮಣ್ಣಿದೆ ತುಂಬಾ ಮಣ್ಣಿದೆ ಸೊ ಅದರಿಂದ ತುಂಬಾ ಡೆಸ್ಟ್ ಬರುತ್ತೆ ರೂಮ್ ಒಳಗಡೆ ಸೊ ಗಾ ಕಿಟಕಿ ಓಪನ್ ಮಾಡಿದ್ರೆ ರೂಮು ಕಿಟಕಿ ಎಲ್ಲ ಫುಲ್ ಡೆಸ್ಟ್ ಇರುತ್ತೆ ಸೊ ಅದಕ್ಕೆ ಕ್ಲೀನಾಗಿ ಕಸ ಉಡ್ಸ್ಕೊತಾ ಇದ್ದೀನಿ ಬೆಡ್ ಕೆಳಗಡೆ ಇಲ್ಲ ಇಲ್ಲಾಂದರೆ ಧೂಳೆಲ್ಲ ಹೇಗಿರುತ್ತೆ ಅಂತಂದರೆ ಫ್ಯಾನ್ ಹಾಕಿದಾಗ ಅದು ಅಂದರೆ ಇನ್ನೂ ತುಂಬ ಫ್ಯಾನ್ ಹಾಕಿದಾಗ ಎಲ್ಲ ಮಂಚದ ಕೆಳಗಡೆ ನೋವು ಬಿಡುತ್ತೆ ಮತ್ತು ಏನಂದ್ರೆ ಗೂಡು ಗುಳ್ಳ ಅಂತ ಹೇಳ್ತಾರೆ ಅಂದರೆ ಸ್ಪೈಡರ್ ಅಂತ ಹೇಳ್ತಾರಲ್ವಾ ಸೊ ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ಪೈಡರ್ ಇದ್ರೆ ಎಲ್ಲ ಕಡೆ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂದರೆ ಒಂದು ಒನ್ ಮಂತ್ ಆಯಿತು ಅಂತ ಅನ್ಕೊತೀನಿ ಒಂದು ಮಂತ್ ಟ್ವೆಂಟಿ ಡೇಸು ಸೊ ಇಡೀ ಮನೆಯೆಲ್ಲ ದುಡು ಉದುರಿಸಿದ್ದೀನಿ ತಿರ್ಗಾ ಉದುರಿಸ್ಬೇಕಂದ್ರೆ ಕಷ್ಟ ಹೇಳ್ಬಿಟ್ಟು ಕ್ಲೀನಾಗಿ ಗೂಡೆಲ್ಲೂ ಕಟ್ಟಕ್ಕೆ ಚಾನ್ಸಸ್ ಇರುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಇದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಕಸ ಎಲ್ಲ ಗುಡ್ಸಿದಾದಮೇಲೆ ಸೊ ಇಲ್ಲಿ ಬಟ್ಟೆ ಮರ್ಚೋಣ ಅಂತ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಮರ್ಚ್ತಾ ಬಂತು ಅಂತಲೇ ಹೇಳ್ಬೋದು ಸೊ ಒಂದು ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಸೊ ನೋಡ್ತಿದ್ದೀರಲ್ಲ ನಾನು ಅಂದರೆ ಮರ್ಚಬೇಕಾದ್ರೆ ಡಿವೈಡ್ ಮಾಡ್ಕೊಂಬಿಡ್ತೀನಿ ಬಟ್ಟೆನ ಸೊ ಆಮೇಲೆ ಬೀರುಲು ಎದ್ದಿರೋದಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ಎಲ್ಲ ಕಡೆ ಒಂದೇ ಮರ್ಚಿಟ್ಟು ತಿರ್ಗಾ ಅದೆತ್ತಿಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಬೀರುಲ್ ಇಡೋದು ಅದು ಸೆಕ್ಷನ್ ವೈಸ್ ಡಿವೈಡ್ ಮಾಡಿಬಿಡ್ತೀನಿ ಶರ್ಟ್ಸು ಪ್ಯಾಂಟ್ಸು ಅಂತ ಹೇಳಿ ಇರುತ್ತಲ್ವ ಸೊ ಅದನ್ನೆಲ್ಲ ಡಿವೈಡ್ ಮಾಡಿಟ್ಬಿಟ್ರೆ ಆರಾಮಸೆ ಎತ್ತಿಡ್ಬೋದು ಸೊ ಇವಾಗ ಸ್ವಲ್ಪ ಇರೋ ಬಟ್ಟೆನೆಲ್ಲ ಮರ್ಚ್ತಿದ್ದೀನಿ ಸೊ ಮೊದಲು ಮದುವೆಗೆ ಮುಂಚೆ ಅದರ ಬಟ್ಟೆ ಮರ್ಚ್ತಾನೆ ಇರಲಿಲ್ಲ ಸೊ ರೇರ್ ಅಂದರೆ ರೇರು ಮರ್ಸ್ತಿದ್ದು ಮರ್ಚ್ತಾ ಇದ್ದಿದ್ದು ಸೊ ಇವಾಗ ಏನು ಮಾಡಲಿಕ್ಕಾಗಲ್ಲ ನಾವೇ ಮರ್ಚಬೇಕು ನಾನೇ ಮರ್ಚಬೇಕು ಏನು ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಬಟ್ಟೆಲ್ಲ ಮರ್ಚಿದಾಯ್ತು ಇನ್ನೇನು ಎತ್ತಿಡಬೇಕು ಅಷ್ಟೇ ಅದು ಪಿಂಪಲ್ ಮೇಲೆ ತುಂಬಾ ಪೇಯ್ನ್ ಆಗ್ತಿದೆ ಪಿಂಪಲ್ ಅಂತೂ ಮುಟ್ಕೊಂಡು ಮುಟ್ಟರೆ ಸಾಕು ಹಣೇನ ತುಂಬಾ ಪೇಯ್ನ್ ಆಗ್ತಿದೆ ಅದು ಮೂರು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದು ಮೂರು ಬಂದುಬಿಟ್ಟಿದೆ ಸೊ ತುಂಬಾ ಪೇಯ್ನ್ ಆಗ್ತಿದೆ ಮೂರು ಸಹ ಸೊ ಇವಾಗ ಎತ್ತಿರ್ತಾ ಇದ್ದೀನಿ ಬಟ್ಟೆಲೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರೋ ಬೆಲ್ಲೈಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ನೀವು ಅದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾವು ನೋಡ್ತಾ ನೋಡ್ತಿದ್ದೀರಲ್ವಾ ಸೊ ಇಲ್ಲಿ ನಿಮ್ಮ ಲೆಫ್ಟಿಗೆ ಬಂದು ಏನಂತಾರೆ ಒಂಥರ ಹ್ಯಾಂಗ್ ಮಾಡಿದ್ದೀನಲ್ವಾ ಸೊ ಅದು ನಾವು ನಮ್ಮ ಹಸ್ಬೆಂಡ್ಗೆ ರಿಸೆಪ್ಷನ್ಗೆ ಕೊಡಿಸಿದಂಥ ಸೂಟು ಸೊ ಅದನ್ನ ಅಲ್ಲದೆ ಹಾಗೆ ಇಟ್ಟಿದ್ದೀನಿ ಮತ್ತು ಸ್ಯಾರೀಸ್ ಅಂತೂ ತುಂಬಾ ಕಮ್ಮಿ ಇಲ್ಲಿ ಅಮ್ಮ ಮನೇಲಿ ತುಂಬಾ ಇದೆ ನಾನು ಇಲ್ಲಿ ಅಷ್ಟೊಂದು ದುಡೋಲ್ಲ ಹೇಳ್ಬಿಟ್ಟು ಏನು ಇಟ್ಕೊಂಡಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅಮ್ಮ ಮನೆಯಿಂದನೇ ಹೋಗೋದ್ರಿಂದ ಅಲ್ಲೇ ಇಟ್ಟರೆ ಬೆಸ್ಟು ತುಂಬ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬರೋದು ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲೇ ಇಡ್ತೀನಿ ಬಟ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಫೈಯಿಂದ ಒಂದು ಸೆವೆನ್ ಸಾರೀಸ್ ಇದೆ ಅಷ್ಟೇ ರೇಷ್ಮೆ ಸೀರೆ ಎರಡನೇ ಇಟ್ಕೊಂಡಿದ್ದೀನಿ ಮತ್ತು ಮಾಮೂಲಿ ವರ್ಕ್ ಸ್ಯಾರಿ ಅಂತ ಏನಿಲ್ಲ ಮಾಮೂಲಿ ಸಿಂಪಲ್ ಸ್ಯಾರಿ ಒಂದು ಎರಡು ಮೂರು ಇದೆ ಇದೆ ಒಂದು ಹತ್ತು ಸೀರೆ ಏನೋ ಇದೆ ಅಂತ ಹೇಳ್ಬೋದು ಮತ್ತು ಹೊಸ ಬಟ್ಟೆ ಎಲ್ಲ ಬೀರಲ್ಲಿ ಇಟ್ಬಿಡ್ತೀನಿ ಈ ಕಡೆ ಇಟ್ಟರೆ ಈ ಕಡೆ ರೇರ್ ಯೂಸ್ ಮಾಡೋದು ಮತ್ತು ಆ ಕಡೆ ಫುಲ್ ನಂದನೇ ಇರೋದು ಬಟ್ಟೆಸು ಅದ್ರ ಕೆಳಗಡೆ ಬಂದು ಸೀರಿಯಸ್ ಕೆಳಗಡೆ ಬಂದು ನನ್ನ ಡ್ರೆಸ್ ಸರಿಯೇ ಯೂಸ್ ಮಾಡೋದು ಈಗಂತೂ ಆಗುತ್ತೋ ಆಗಲ್ಲ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಮದುವೆ ಅವಾಗ ಸಣ್ಣ ಇದ್ದೆ ಸೊ ಅದ್ರ ಪ್ರಕಾರ ಆವಾಗ ಮದ್ದು ಹೇಗೆ ಸೈಜಿದ್ನೋ ಅವಾಗ ತೊಗೊಂಡಿದ್ದೀನಿ ಬಟ್ ಈಗ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಅದೊಂದು ಮುಟ್ಟೆ ಇಲ್ಲ ನಾನು ಟಚ್ ಮಾಡಿಲ್ಲ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಅಂತಲೇ ಆಗೋಯ್ತು ಆ ಕಡೆ ಡ್ರೆಸ್ಸಸ್ಸು ಮುಟ್ಟಿ ಸೊ ಅಮ್ಮಮ್ಮನ ಮನಗೂ ತುಂಬಾ ಇದೆ ಅದು ಸಹ ಆಗುತ್ತೋ ಆಗಲ್ಲೋ ನನಗಿನ್ನೂ ಗೊತ್ತಿಲ್ಲ ಏಕೆಂದ್ರೆ ತುಂಬಾ ಸಣ್ಣ ಇದೆ ಬಟ್ ಮದುವೆ ಆದಮೇಲೆ ತುಂಬಾ ದಪ್ಪ ಇದ್ದೀನಿ ಸೊ ಎಲ್ಲ ಎತ್ತಿಟ್ಟಿದ್ದಾದಮೇಲೆ ಸೊ ನೋಡ್ತಿದ್ದೀರಲ್ಲ ಕಿಚನ್ ಕ್ಲೀನ್ ಸಹ ಆಗಿದೆ ಸೊ ಹಾಗೆ ಸಹ ಅಡುಗೆಗೆ ಸಹ ರೆಡಿ ಮಾಡ್ತಾಯಿದ್ದೀನಿ ಸೊ ಮುದ್ದೆಗೆ ಸಹ ಇಟ್ಟಿದ್ದೀನಿ ಸೊ ಇಲ್ಲಿ ಒಂದು ಚಿಕ್ಕಡಿ ಕಾಯಿ ಹುಳಿ ಸಾಂಬಾರು ಮಾಡ್ತಿದ್ದೀನಿ ಸೊ ನೋಡ್ತಿದ್ರಲ್ಲ ಕಾಳು ಸಹ ಅಂದರೆ ಕಾಳು ಮತ್ತು ಆಲೂಗಡೆ ವಿಶಿಲ್ಗೆ ಇಟ್ಟಿದೆ ಸೊ ವಿಜಿಲ್ ಸಹ ಬಂದಿದೆ ಇನ್ನೇನಿಲ್ಲ ಸಾಂಬಾರು ಮಾಡಬೇಕಷ್ಟೇ ಫ್ರೆಂಡ್ಸ್ ಈಗ ಎಲ್ಲ ಅಡುಗೆ ನೋಡ್ತಾ ನೋಡ್ತಾ ಇದ್ರಲ್ಲ ಸಾಂಬಾರು ಸಹ ಆಗಿದೆ ಸೊ ಮುದ್ದೆ ಸಹ ಆಗಿದೆ ಮತ್ತು ಈಗ ನಮ್ಮ ಹಸ್ಬೆಂಡ್ ಮೊಟ್ಟೆ ಬೇಕು ಅಂದರು ಸೊ ಅವ್ರಿಗೋಸ್ಕರ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಮುದ್ದೆ ಸಹ ಆಗಿದೆ ಫ್ರೆಂಡ್ಸ್ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ರೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ